ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತೇನು ವಿಶೇಷ ಅಂದರೆ, ಇವತ್ತು ಅಪ್ಪನದು ಮನೇಲಿ ಪಿತೃಪಕ್ಷ. ಫಸ್ಟ್ ಟೈಮು ಈ ವರ್ಷ ಅಪ್ಪನ ಗೆಡೆ ಇರ್ತಾ ಇರೋದು. 3 ತಿಂಗಳು ಆಗಿದ್ದೇ ಗೊತ್ತಾಗಲಿಲ್ಲ. ಹಾಗಾಗಿ ಗುಡ್ ವೈಬ್ಸ್ ಜೊತೆಗೆ ಶುರು ಮಾಡೋಣ ಅಂದ್ಬಿಟ್ಟು ಮೊದಲಿಗೆ ನಾನು ಜಯ ದೇವಸ್ಥಾನಗಳಿಗೆ ಬಂದಿದ್ವಿ. ಜೊತೆಗೆ ನಾನು ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗ್ತೀನಿ. ಆದರೆ ರಾಜರಾಜೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೇನು ಗುರುವಾರದ ಹೋಗ್ತಿರ್ಲಿಲ್ಲ. ಆದರೆ ಇವತ್ತು ಓಪನ್ ಇತ್ತು ದೇವಸ್ಥಾನ. ಹಾಗೆ ದೇವಸ್ಥಾನದಲ್ಲಿ ಯಾರೂ ಕೂಡ ಇರಲಿಲ್ಲ. ಹಾಗಾಗಿ ನಾನು ಜಯ ಕೂಡ ಅಲ್ಲಿಗೂ ಹೋಗಿ ಅಮ್ಮನ ಆಶೀರ್ವಾದನೂ ತೊಗೊಂಡ್ವಿ. ಏನಕ್ಕೆ ಅಂದರೆ, ಪ್ರತಿ ಶುಕ್ರವಾರ ಏನಾಗುತ್ತೆ, ಅಮ್ಮನಿಗೆ ಮುಖವಾಡ ಹಾಕ್ಬಿಡ್ತಾರೆ. ಅಮ್ಮಂದು ನಿಜ ಮುಖ ನಿಮಗೆ ತೋರ್ಸೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಮುಖವಾಡ ಏನೂ ಹಾಕಿರಲಿಲ್ಲ. ಹಾಗೆ ಸಿಂಪಲಾಗಿ ಅಲಂಕಾರ ಮಾಡಿದರು ಅಮ್ಮನಿಗೆ. ಹಾಗಾಗಿ ಅಮ್ಮನ ವಿಡಿಯೋನು ಮಾಡಿಕೊಂಡೆ. ಈ ಥರ ಇದೆ ನಮ್ಮ ಊರಿನ ಕೊಳದ ರಾಜರಾಜೇಶ್ವರಿ ಅಮ್ಮಂದು ಮುಖ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ಬೇಕಾಗಿತ್ತು. ಹಾಗೆ ಒಂದು ವಿಡಿಯೋನು ಮಾಡಿಕೊಂಡೆ, ದೇವ್ರ ದರ್ಶನ ಕೂಡ ಮಾಡಿದೆ. 9 ಗಂಟೆಗೆಲ್ಲ ಸೂರ್ಯ ಎಷ್ಟು ಚೆನ್ನಾಗಿ ಆ ಕೊಳದಲ್ಲಿ ಪ್ರಕಾಶಮಾನವಾಗಿ ಪ್ರತಿಬಿಂಬ ಕಾಣಿಸ್ತಿತ್ತು ಅಂದರೆ ಅದು ನಿಮಗೊಂದು ವಿಡಿಯೋ ಮಾಡಿಕೊಂಡೆ ತೋರಿಸ್ಲಿಕ್ಕೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ 9 ಗಂಟೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾಯಿತು ರಾಯರ ದೇವಸ್ಥಾನಕ್ಕೆ ಗುರುವಾರ. ಇವತ್ತು ಹಂಗೆ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ನಾನು ಜಯ ಇಬ್ಬರು ಕೂಡ. ಇವತ್ತು ಅಮ್ಮನ ಮನೆ ಪಿತೃಪಕ್ಷ, ಅಮಾವಾಸ್ಯ ಅದು 6ನೇ ದಿನ ಬಂದಿದೆ ಈ ಸತಿ. ಫಸ್ಟ್ ಟೈಮ್ ಈ ಥರ ಬಂದಿರೋದು ಅಪ್ಪನ ಮನೆ ಪಿತೃಪಕ್ಷ. ಇವತ್ತು ಅಪ್ಪಂಗೆ ಫಸ್ಟ್ ಟೈಮ್ ಅಲ್ಲೂ ಎಡೆ ಆಗ್ತಿರೋದು ಅದನ್ನೇ ಎಡೆ ಪಿತೃಪಕ್ಷದಲ್ಲಿ. ಅಂದರೆ ಕಳಸ ಏನು ಕೂಡ್ಸಲ್ಲ, ಹಾಗೆಯೇ ಧೂಪ ಹಾಕ್ತೀರಾ, ಹಾಗೆ ಬಟ್ಟೆ ಇಟ್ಟು ಪೂಜೆ ಮಾಡೋದಂತೆ. ಆದರೆ ಅವ್ರು ಇಷ್ಟಪಡೋ ಐಟಮ್ಸ್ ಎಲ್ಲ ಮಾಡಿಡ್ತೀವಿ. ಸಿಂಪಲಾಗಿ ಮಾಡೋದ್ರೂ ವೆರೈಟಿ ಇರುತ್ತೆ. ಇವತ್ತು ಸ್ಪೆಷಲಾಗಿರುತ್ತೆ. ನಾಟಿ ಕೋಳಿ, ಮೀನು, ಆಮೇಲೆ ಕೈಮಾ ಮಟನ್ನು, ಬೋಟಿ, ಮೊಟ್ಟೆ, ಇಷ್ಟಿರುತ್ತೆ. ಸ್ಪೆಷಲ್ಲಾಗಿ ಎಲ್ಲ ಐಟಮ್ಸು ಮಾಡಬೇಕು ನಮ್ಮನೇಲಿ. ಚಿಕನ್ ಚಾಪ್ಸು ಪ್ರತಿಯೊಂದು ಮಾಡ್ತೀವಿ ಅವ್ರಿಗೆ ಇಷ್ಟವಾಗಿರೋದೆಲ್ಲನೂ. ಹಾಗಾಗಿ ಇವತ್ತಿನ ವ್ಲಾಗ್ ಪೂರ್ತಿಯಾಗಿ ನೋಡಿ. ಫಸ್ಟ್ ಟೈಮ್ ನಾನು ಅಪ್ಪನ ಮನೆ ಪಿತೃಪಕ್ಷದ ವ್ಲಾಗ್ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಇಷ್ಟ ಆದರೆ. ಈಗ ಮೊದಲಿಗೆ ತಿಂಡಿ ತಿಂದ್ಬಿಡ್ತೀನಿ. ರಾಜರಾಜೇಶ್ವರಿನ ತೋರಿಸ್ತೆ. ಅಮ್ಮಂದು ಅಲಂಕಾರ ಅಂದರೆ ಏನು, ಒಡವೆಗಳು ಹಾಕ್ತೆ, ಮುಖವಾಡ ಏನು ಹಾಕ್ತಾನೆ ತೋರಿಸಿರೋದು ಫಸ್ಟ್ ವಿಡಿಯೋ ಅದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ. ತುಂಬ ಹಳೆ ದೇವಸ್ಥಾನ ಅಲ್ವಾ ನಮ್ಮ ರಾಜರಾಜೇಶ್ವರಿ, ತುಂಬ ಅಂದರೆ ತುಂಬ ಹಳೆ ದೇವಸ್ಥಾನ. ಹಾಗಾಗಿ ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಸರಿ, ನಾನು ಇನ್ನು ವ್ಲಾಗ್ನ ತಿಂಡಿ ಎಲ್ಲ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. ಹೇಗೆಲ್ಲ ಪ್ರಿಪ್ರೇಷನ್ ನಾವು ಮಾಡ್ಕೋತೀವಿ ಸಿಂಪಲಾಗಿ ಅಂತ ತೋರಿಸ್ತೀನಿ ಇವತ್ತಿನ ವ್ಲಾಗ್ನ. ಸರಿ, ಅಪ್ಪ ತಿರೋಗಿ 3 ತಿಂಗಳಿಗೆ ಕಳೀತು ಅಂತಲೇ ಗೊತ್ತಾಗ್ತಿಲ್ಲ. ಈ ವರ್ಷ ಅಪ್ಪಂಗೆ ಎಡೆ ಇಕ್ಕಬೇಕು ಅಂತ ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ. ಅಮ್ಮ ಬೆಳಗಿನ ತಿಂಡಿಗೆ ಪುರಿ ಉಪ್ಪಿಟ್ಟನ್ನ ಮಾಡಿದ್ರು, ಅದು ತಿನ್ಕೊಂಡು ಮರಿಯೆಲ್ಲ ಕಟ್ಕೊಂಡು ಬಂದಿದ್ರು ದೇವ್ರಿಗೆ. ಹಾಗೆ ಅಮ್ಮನ ಮನೆ ಪದ್ಧತಿಯಲ್ಲಿ ಏನು ಅಂದರೆ, ಅವ್ರ ಮನೆ ದೇವ್ರಿಗೆ ಮರಿ ಕಡ್ದಿರೋ ಮಟನ್ನೇ ಎಡೆ ಇಕ್ಕಬೇಕು. ಹೊರಗಡೆಯಿಂದನೂ ಮಟನ್ ತರ್ಬೋದು, ಆದರೆ ಎಡೆ ಇಕ್ಕಕ್ಕೆ ಮಾತ್ರ ಮರಿ ದೇವ್ರ ಹೆಸರಲ್ಲಿ ಮರಿ ಕಡ್ದಿರ್ತಾರಲ್ವ, ಅದನ್ನೇ ತಂದು ಎಡೆ ಇಕ್ಕಬೇಕು. ಈ ರೀತಿ ಇದ್ದಾಗ ನಾವೇನು ಮಾಡ್ತೀವಿ, ಒಂದೊಂದ್ಸಲ ಮರಿನೂ ತೊಗೊತೀವಿ. ಈ ಸತಿ ಸಿಂಪಲ್ ಹಬ್ಬ ನಮ್ಮ ಮನೇಲಿ, ಹಾಗಾಗಿ ನಮ್ಮ ಅಣ್ಣತಮ್ಮದಿರೆಲ್ಲ ಕಡ್ದಿರ್ತಾರಲ್ಲ ದೇವ್ರ ಮರಿ, ಅದರಲ್ಲಿ ಎಡೆಗೆಲ್ಲ ತೊಗೊಂಡ್ಬಿಡ್ತಿದ್ವಿ. ಆದರೆ ಈ ಸತಿ ನಮಗೆ ಅಡುಗೆಗೂ ಎಡೆಗೂ ಎರಡಕ್ಕೂ ಒಂದೇ ಕಡೆಯೇ ಸಿಕ್ಬಿಡ್ತು. ಒಟ್ಟು 5 ಕೆಜಿ ಮಟನ್ ತೊಗೊಂಡಿದ್ದಾರೆ ಅಮ್ಮವರು. ಹಾಗೆ ಪ್ರತಿ ಇವತ್ತಿನ ವಿಶೇಷ ಏನಂದರೆ, ಅಪ್ಪಂಗೆ ಇಷ್ಟವಾಗಿರೋದೆಲ್ಲ ನಾನೇ ಮಾಡೋ ಥರ ಆಗೋಯ್ತು. ಅಮ್ಮ ಹಾಸನ್ಗೆ ಹೊರಟೋಗಂಗೆ ಆಗಿಬಿಡ್ತು ಅರ್ಜೆಂಟಾಗಿ ಕೆಲಸದ ಮೇಲೆ. ಪ್ರಾಪರ್ಟಿ ಎಲ್ಲ ಅಮ್ಮನ ಹೆಸರಿಗೆಲ್ಲ ಬರಬೇಕಲ್ಲ, ಕೆಲವೊಂದು ಇಶ್ಯೂಸ್ಗಳಿದ್ದಾವೆ, ಅದಕ್ಕೋಸ್ಕರ ಓಡಾಡ್ತಾ ಇದ್ರು ಅಮ್ಮ. ಪ್ರತಿ ಅಡುಗೆನೂ ನಾನೇ ಮಾಡಿದ್ದೀನಿ. ತುಂಬ ಖುಷಿಯಾಗುತ್ತೆ ಇವತ್ತಿನ ದಿನ ನಿಮಗೆ ಶೇರ್ ಮಾಡಲಿಕ್ಕೆ. ಏನೋ ಗೊತ್ತಿಲ್ಲ, ಅಪ್ಪಂಗೆ ಕೊನೆ ದಿನಗಳಲ್ಲೆಲ್ಲ ನನ್ನ ಮೇಲೆ ಜಾಸ್ತಿ ಪ್ರೀತಿ ಇದ್ದಿದ್ದರಿಂದ ಇವತ್ತು ಅಡುಗೆ ಎಲ್ಲ ನಾನೇ ಮಾಡೋ ಥರ ಆಯ್ತಲ್ಲ, ಏನೋ ಒಂಥರ ಮಿರಾಕಲ್ ಅಂತಲೇ ಅನ್ನಿಸ್ತು. ಇವತ್ತಿನ ದಿನ ಅಮ್ಮಂಗೆ ಇದ್ದಕ್ಕಿದ್ದಂಗೆ ಹಾಸನ್ಗೆ ಹೋಗೋ ಥರ ಎಲ್ಲ ಆಯ್ತಲ್ಲ. ಮಸಾಲೆ ಎಲ್ಲ ನಾನೇ ಹಾಕಿದ್ದೀನಿ ಕಂಪ್ಲೀಟಾಗಿ. ಒಂದು 10 ಕೆಜಿವರೆಗೂ ಅಡುಗೆ ಮಾಡ್ತೀನಿ ನಾನು, ಕೆಪಾಸಿಟಿ ಇದೆ. ಅಂದರೆ ಅಪ್ಪಂಗೆ ಕ್ಲಬ್ಗೆಲ್ಲ ಅಡುಗೆ ಮಾಡ್ಕೊಡ್ತಿದ್ವಲ್ಲ, ಹಾಗಾಗಿ ನಾನು ಸಹ ನೋಡ್ಕೊಂಡಿದ್ದೀನಿ. ಇವತ್ತಿನ ವೆರೈಟೀಸ್ ಗೊತ್ತಲ್ಲ ಏನೇನು ಮಾಡ್ತೀವಿ ಅಂತ ನಿಮ್ಗೆ ಹೇಳಿದ್ದೀನಿ. ಹಾಗೆ ಒಂದು ಸಾಂಬಾರು ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ನಾಟಿ ಕೋಳಿ ಸಾರು ನಮ್ಮ ಮನೇಲಿ ವಿಶೇಷವಾಗಿ ತುಂಬಾ ಡಿಫ್ರೆಂಟಾಗಿ ಮಾಡ್ತೀವಿ ನಾಟಿ ಕೋಳಿ ಸಾರನ್ನ, ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಅದನ್ನು ಕೂಡ ನಿಮ್ಮದೇ ಶೇರ್ ಮಾಡ್ತೀನಿ. ಹೇಗೂ ನಾಟಿ ಕೋಳಿ ಸಾಂಬಾರು ಮಾಡ್ತಾ ಇರೋದ್ರಿಂದ ನಿಮಗೂ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು. ಯಾಕೆಂದರೆ ನಾಟಿ ಕೋಳಿ ಯೂಶಲಿ ತರೋದು ಕಮ್ಮಿ ನಮ್ಮ ಮನೇಲಿ, ತಂದಾಗ ನಿಮಗೆ ಶೇರ್ ಮಾಡಬೇಕಲ್ವ, ಅದಕ್ಕೋಸ್ಕರ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಇಲ್ಲಿ ಸ್ಕಿಪ್ ಮಾಡಿದೆ. ಪೂರ್ತಿಯಾಗಿ ನೋಡಿ, ಒಂದು 10 ನಿಮಿಷದ ವ್ಲಾಗ್ ಆಗಿರುತ್ತೆ ಅಷ್ಟೇ. ಹಾಗೆ ಸಿಂಚು ಕೂಡ ನನಗೆ, ನಾನು ಹಾಕಿದ ಮಸಾಲೆ ಎಲ್ಲ ರುಬ್ಬಿಕೊಟ್ಲು ಪಾಪ. ಅವಳು ಇರೋವತ್ತಿಗೆ ಎಷ್ಟೊಂದು ಹೆಲ್ಪ್ ಆಯಿತು ನನಗೆ. ಅವಳು ರುಬ್ಬಿ ಕೊಟ್ಟಿದ್ದಕ್ಕೆ ನಾನೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಬಂದೆ. ಲಾಸ್ಟಿಗೆ ಅಮ್ಮ ಬಂದರು, ಒಂದು 2 ಗಂಟೆ 3 ಗಂಟೆಗೆಲ್ಲ ಬಂದರು. ಅಷ್ಟರಲ್ಲೆಲ್ಲ ನಾನು ಅಡುಗೆ ಶುರು ಮಾಡಿಬಿಟ್ಟಿದ್ದೆ. ಯಾವ ಥರ ಮಾಡ್ತೀವಿ, ಶುಂಠಿ ಬೆಳ್ಳುಳ್ಳಿ ಸಾಂಬಾರ್ ಸೊಪ್ಪು ಏನು ಬಳಸ್ತಾನೆ, ನಮ್ಮದು ಹಳೆ ಕಾಲದ ಟ್ರೆಡಿಷನಲ್ ಸ್ಟೈಲಲ್ಲಿ ನಾಟಿ ಕೋಳಿ ಸಾಂಬಾರನ್ನ ಮಾಡೋದು, ಅದನ್ನು ಕೂಡ ಶೇರ್ ಮಾಡ್ತೀನಿ. ಪೂರ್ತಿಯಾಗಿ ವಿಡಿಯೋಸ್ ನೋಡಿ. ಕಂಪ್ಲೀಟ್ ಪಿತೃಪಕ್ಷದ ಅಪ್ಪನ ಮನೆ ಪಿತೃಪಕ್ಷದ ವ್ಲಾಗ್ ಆಗಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಗೊರ್ಕೆ ರಾಣಿ
ಒಂದು ಕಡೆ ಮಟನ್ ಸಾರಿಗೆ ಒಗ್ಗರಣೆ ಹಾಕ್ತಿದ್ರೆ ಇನ್ನೊಂದು ಕಡೆ ಮೀನು ಸಾರು ಮಾಡಿಟ್ಬಿಡ್ತಿದ್ದೆ. ಯಾಕೆ ಗೊತ್ತಾ, ರಾತ್ರಿ ಹೊತ್ತಿಗೆಲ್ಲ ಚೆನ್ನಾಗಿ ಉಪ್ಪು ಹುಳಿ ಎಲ್ಲ ಎಳ್ಕೊಳ್ಳುತ್ತೆ ಅಂತ ಮೊದಲಿಗೆ ಮೀನು ಸಾರು ಮಾಡ್ತಾಯಿದ್ದೀನಿ. ನಾಟಿ ಕೋಳಿ ತಂದಿಟ್ಟಿದ್ದಾನೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ದೇವರಾಜು ಬರ್ತಾರೆ ಊರಿಂದ ಅಷ್ಟರಲ್ಲಿ, ಅವರು ನಾಟಿ ಕೋಳಿ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಕಡೆ ಮೀನು ಸಾರು ಆದರೆ ಇಲ್ಲಿ ಒಂದು ಕಡೆ ಮಟನ್ ಎಲ್ಲ ಹಾಕಿ ಸುಣ್ಸಕ್ಕೆ ಬಿಡ್ತಿದ್ದೀನಿ. ಆ ಗ್ಯಾಪಲ್ಲಿ ದೇವರಾಜು ಚಿಕನ್ ಕಟ್ ಮಾಡಿಕೊಡ್ತಾ ಇದ್ದಾರೆ. ನಾನೀಗ ಮಸಾಲ ಹಾಕೊಂಡ್ಬಿಡ್ತೀನಿ ನಾಟಿ ಕೋಳಿ ಸಾಂಬಾರಿಗೆ. ಬನ್ನಿ, ಏನೆಲ್ಲ ಹಾಕಿ ನಾಟಿ ಕೋಳಿ ಸಾರು ಮಾಡ್ತೀನಿ ನೋಡೋಣ. ಅರಶಿನದಲ್ಲಿ ಹುರ್ಕೊಂಡ್ಬರೋದಕ್ಕೆ ಹೋಗ್ತಾ ಇದ್ದೀನಿ. ಅಜ್ಜಿ ನನಗೆ ಬಿಸಿನೀರು ಕೈಸ್ಕೊಬೋದಿತ್ತು ಕ್ವಾ ಅಂತ ಐತೆ. ಅಲ್ಲಿಡು ಹಂಗೆ ಇವಳು ನೋಡಿ, ಇಲ್ಲಿ ಸುಭದ್ರೇನ ಒಂದೇ ಒಂದು ಕೋಳಿ ತಂದಿರೋದು, ಅದಕ್ಕೆ ನಾನು 4 ಈರುಳ್ಳಿನ ಬಳಸಿದ್ದೀನಿ, ಸಣ್ಣಗೆ ಹೆಚ್ಚಿದ್ದೀನಿ. ಇದನ್ನು ಹುರ್ಕೊಳ್ಳೋದಷ್ಟೇ. ಬನ್ನಿ ಈಗ ಹುರಿಯೋಣ. ಇಲ್ಲಿ ನಾನು ಒಂದು ಪಾತ್ರನ ಬಿಸಿಗಿಟ್ಟು ಎಣ್ಣೆ ಹಾಕಿ ಅದಕ್ಕೆ ಹೆಚ್ಚಿರುವಂಥ ಈರುಳ್ಳಿ, ಅರಿಶಿನ, ಚಕ್ಕೆ, ಲವಂಗ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಈ ಸಾಂಬಾರಿಗೆ ಈರುಳ್ಳಿನ ನಾವು ಎಷ್ಟು ಹುರಿತೀವೋ ಅಷ್ಟು ರುಚಿಯಾಗಿ ಬರುತ್ತೆ. ಚೆನ್ನಾಗಿ ಹುರಿದು ರುಬ್ಕೊಂಡು ಬಿಡ್ತೀನಿ. ಇದಿಷ್ಟೇ ಮಸಾಲೆ ಹಾಕೊಳ್ಳೋದು. ಇದು ಕೋಳಿ ಸಾರ್ದು, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸೊಪ್ಪಿನ ಮಸಾಲ, ಹಸಿರು ಮೆಣಸಿನಕಾಯಿ ಪೇಸ್ಟು, ಈರುಳ್ಳಿ ಪೇಸ್ಟು, ಮೆಂತ್ಯ ಸೊಪ್ಪು ಹೆಚ್ಚಿದ್ದೀನಿ. ಇವಿಷ್ಟು ರುಬ್ಬಿಟ್ಕೊಂಡ್ಬಿಟ್ರೆ ಸಪ್ರೇಟ್ ಸಪ್ರೇಟಾಗಿ ಒಗ್ಗರಣೆಗೆ ಹಾಕೋಬೋದು. ಎಲ್ಲ ಮಟನ್ ಐಟಮ್ ಏನೇನು ಮಾಡ್ತಾರೋ ಅದಕ್ಕೆಲ್ಲ ಹಾಕೋಬೋದು. ಮಿಕ್ಕಿದ್ರೂ ಸ್ಟೋರ್ ಮಾಡ್ಕೋಬೋದು ಅಂತ ಈ ಥರ ಮಾಡ್ಕೋತೀವಿ ದೊಡ್ಡ ದೊಡ್ಡ ಅಡುಗೆಗಳಲ್ಲಿ. ಇದು ಕೋಳಿ ಸಾರಿಗೆ ಸಪ್ರೇಟ್ ಮಸಾಲ. ಇನ್ನು ಕಾಯಿ ಒಂದು ತುರಿದು ರುಬ್ಕೊಂಡ್ರೆ ಆಯಿತು ಕತೆ. ಈಗ ಅದೇ ಪಾತ್ರೆಗೆ ನಾನು ಬೆಣ್ಣೆ ಹಾಕಿರೋದು. ಬೆಣ್ಣೆ ಹೆಚ್ಚು ಕಮ್ಮಿ ಒಂದು 50 ಗ್ರಾಮ್ ಮೇಲೇ ಹಾಕಿದ್ದೀವಿ. ಬೆಣ್ಣೆ ಎಷ್ಟು ಹಾಕ್ತೀವೋ ಅಷ್ಟು ನಾಟಿ ಕೋಳಿ ಸಾರು ಚೆನ್ಾಗಿರುತ್ತೆ. ಹಾಗೇ ಅದಕ್ಕೆ ರುಬ್ಬಿರೋಂಥ ಮಸಾಲೆ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಸುಂಡಿಸ್ಬಿಟ್ಟು ಕಟ್ ಮಾಡಿಟ್ಟಿರೋಂಥ ನಾಟಿ ಕೋಳಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀವಿ. ಇದು ನೀರು ಬಿಟ್ಟು ಸುಂಡೋವರೆಗೂ ಈರುಳ್ಳಿ ಕರ್ದಲ್ಲಿ ಬೇಯಿಸ್ಕೊತೀನಿ. ನಾವು ಪಾತ್ರೆಲೇ ಮಾಡೋದು ನಾಟಿ ಕೋಳಿ ಸಾರು, ಕುಕ್ಕರ್ಗೆ ಹಾಕಲ್ಲ. ಈಗ ಚೆನ್ನಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಈರುಳ್ಳಿ ಮಸಾಲೆಯಲ್ಲಿ ಬೆಂದು ನೀರು ಬಿಟ್ಟಿದೆ ನೋಡಿ. ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆಲ್ಲ, ಅದಕ್ಕೆ ಖಾರ ಪುಡಿ ಸಾಂಬಾರ್ ಪುಡಿನ ಕಲಸ್ಬಿಟ್ಟು ಹಾಕ್ತಾ ಇದ್ದೀನಿ ನೀರಲ್ಲಿ. ಈಗ ಖಾರದ ನೀರಲ್ಲೂ ಚೆನ್ನಾಗಿ ಬೆಂದ ಮೇಲೆ ಕಾಯಿ ಕಡಲೆ ಅಷ್ಟೇ, ಟೊಮೆಟೊ ಏನು ರುಬ್ಬಲ್ಲ, ಬರೀ ಕಾಯಿ ಮತ್ತು ಕಡಲೆನ ರುಬ್ಬಿ ಅದನ್ನು ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿ ಅಳತೆಗೆ ತಕ್ಕಷ್ಟು ನೀರು ಹಾಕಿ ಬೇಯಿಸೋದಷ್ಟೇ. ನಾಟಿ ಕೋಳಿ ಸಾರು ರೆಡಿ ಆಯಿತು. ಜೊತೆಗೆ ನಾವು ಇದನ್ನು ತೆಗೆದು ಫ್ರೈ ಮಾಡ್ತೀವಿ. ಇವತ್ತು ಫ್ರೈ ಮಾಡೋಕೆ ಹೋಗಿಲ್ಲ, ಎಡೆಗಿಡಬೇಕಲ್ಲ, ಹಂಗೆ ಬಿಟ್ಟಿದ್ದೀವಿ. ಫೈನಲಿ ನಮ್ಮನೆ ಸ್ಟೈಲ್ ನಾಟಿ ಕೋಳಿ ಸಾರು ರೆಡಿ ಆಯಿತು. ಇನ್ನು ಎಡೆಗಿಕ್ಬೇಕು, ಏನೂ ರುಚಿ ಮಾಡಲ್ಲ ನಾವು, ರುಚಿ ನೋಡೋದಿಲ್ಲ. ಹಾಗೆಯೇ ಈಗ ಕೋಳಿ ಸಾಂಬಾರು ಆಯ್ತಲ್ವಾ, ಈಗ ಬನ್ನಿ ಅಡುಗೆ ಏನೆಲ್ಲ ರೆಡಿ ಆಯಿತು ನೋಡುವ. ಇಲ್ಲಿ ಒಂದು ಕಡೆ ಬೆಲ್ದನ್ನ ಮಾಡೋಕ್ಕಿಟ್ಟಿದ್ದೀವಿ, ಬೋಟಿ ಪಲ್ಯ, ಇದು ನಾಟಿ ಕೋಳಿ ಸಾರು, ಜೊತೆಗೆ ಚಿಕನ್ ಫ್ರೈ ಕೂಡ ಆಯಿತು, ರೈಸು, ಕೈಮಾ ಸಾರು, ಒಂದು ಕಡೆ ಮಟನ್ ಸಾರು, ಹಾಗೆ ಮೀನು ಸಾರು, ಇಷ್ಟು ಮಾಡಿದಾಗಿದೆ. 6:30 ಆಯಿತು ಟೈಮು. ಎಡೆ ಇಕ್ಕೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ರೂಮಲ್ಲಿ. ಈಗ ನಮ್ಮ ಕಡೆ ಏನು ಗೊತ್ತಾ, ಅಮ್ಮನ ಮನೇಲಿ ಈ ಥರ ಸಪ್ರೇಟಾಗಿ ಒಂದು ಬೋಸಿಗೂ ಏನೇನು ಎಡೆ ಇಕ್ತೀವಿ ಅದೆಲ್ಲ ಒಂದೊಂದು ಸಣ್ಣ ಸಣ್ಣದಾಗಿ ಇಟ್ಬಿಡ್ತೀವಿ. ಗಂಡು ಮಕ್ಕಳು, ನಮ್ಮನೆ ಗಂಡು ಮಕ್ಕಳು ಏನಿದ್ದಾರೆ, ಅವರು ಕಲ್ಲಂತ ಇರುತ್ತೆ ನಮ್ಮ ತೋಟದ ಹತ್ರ, ಅಲ್ಲಿಗೆ ಹೋಗಿ ಅಲ್ಲಿ ಎಡೆ ಇಕ್ಕೊಂಡು ಅಲ್ಲಿ ಊಟ ಮಾಡ್ಕೊಂಡು ಬರ್ತಾರೆ. ಏನಕ್ಕೆ ಅಂದರೆ ಹಿಂದಿನ ಕಾಲದಲ್ಲಿ ಸೈನಿಕರಾಗಿ ಹೋಗಿದ್ರಂತಲ್ಲ, ಅವ್ರು ಯಾರೂ ಹಿಂತಿರುಗಿ ಬಂದಿಲ್ಲ, ಅವ್ರುಗಳಿಗೆ ಎಡೆ ಇಕ್ಕೋ ಥರ ಮಾಡಲೇಬೇಕು ಅಂದ್ಬಿಟ್ಟು ಹಿಂದಿನಿಂದ ನಡೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಕಲ್ಲಿನ ತಕ್ಕೂ ಸಹ ತೊಗೊಂಡು ಹೋಗ್ತಾರೆ ಗಂಡು ಮಕ್ಕಳು, ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀವಿ. ಹಾಗೆ ಫೈನಲಿ ಎಡೆ ಎಲ್ಲ ಇಕ್ಕಿದಾಯಿತು. ಈ ರೀತಿಯಾಗಿ ನಾವು ಎಲ್ಲ ಐಟಮ್ಸ್ನೂ ಇಟ್ಟು ಅಪ್ಪನ ಹೆಸರಲ್ಲಿ ಕಳಸ ಇಟ್ಟಿಲ್ಲ, ಯಾಕೆಂದರೆ ಜಯಂತಿನ ಮದುವೆ ಮಾಡಬೇಕಲ್ವ, 3 ಕಳಸ ಮಾತ್ರ ಇಡಬೇಕು, ಇನ್ನು 4 ಕಳಸ ಆಗ್ಬಿಡುತ್ತೆ ಇವತ್ತು ಇಟ್ಟರೆ ಅಂತ ನಾವು ಕಳಸ ಇಡ್ದೇ ಅಪ್ಪನ ಬಟ್ಟೆಗಳನ್ನ ಇಟ್ಟು ಹಿರಿಕರು ಬಟ್ಟೆ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀವಿ ಅಷ್ಟೇ. ಫ್ರೆಂಡ್ಸ್, ನಾ ಆಮೇಲೆ ಊಟ ಮಾಡಿದ್ದೆಲ್ಲ ವೀಡಿಯೋ ಮಾಡಿಲ್ಲ, ಯಾಕೆಂದರೆ ಅಮ್ಮನ ಮನೇಲಿ ನಾನು ಊಟನೇ ಮಾಡಿಲ್ಲ. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪತಿರ ಮನೆಗೆ ಹೋಗ್ತೀವಿ ನಾನು ದೇವರಾಜು, ಹಂಗಾಗಿ ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.